ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿಯಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಕೆ ಎ ಕಡೆಯಿಂದ. ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡ್ಬೋದು. ಅದೇ ರೀತಿ ವೀಡಿಯೋ ಆದರೆ ಇಷ್ಟ ಆದರೆ ಲೈಕ್ನ ಮಾಡ್ಬೋದು, ಸಬ್ಸ್ಕ್ರೈಬ್ ಆಗ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೂಡ ಬರ್ತಾಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ ಇಂದು ಏನಾಗಿದೆ ಅಂದರೆ, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ವ್ಯಾಸಂಗ ಪ್ರಮಾಣಪತ್ರ, ಅದೇ ರೀತಿ ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟ್, ಗ್ರಾಮೀಣ ಮಾಧ್ಯಮ ಯಾವುದು ಕೂಡ ವೇಳಾಪಟ್ಟಿಯಂತೆ 7/9/2022 ಮುಕ್ತಾಯ ಆಗ್ತದೆ. ಸಾಕಷ್ಟು ಕಾರಣಗಳಿಂದ ವಿದ್ಯಾರ್ಥಿಗಳು ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡೋಕ್ಕಾಗೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಚಾನ್ಸನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ವ್ಯಾಸಂಗ ಪ್ರಮಾಣಪತ್ರವನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಥವಾ ವೆರಿಫಿಕೇಷನ್ ನಾನು 2-3 ಕಡೆ ಇರೋ ಕಾರಣ ನಿಮ್ಗೆ ಹೋಗೋಕ್ಕಾಗಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಹೆಲ್ಪ್ ಆಗಲಿ ಅಂತೇಳಿ ಗೈರು ಹಾಜರಾದ ಅಭ್ಯರ್ಥಿಗಳು, ಗೈರು ಹಾಜರಾಗಿರ್ತಾರೆ ಯಾರು ಅವರು ಮಾಡಿಲ್ಲ, ಯಾರ್ಯಾರೇನು ವೆರಿಫಿಕೇಷನ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ದಿನಾಂಕ 8/9/2022 ಮತ್ತು 9/9/2022 ಎರಡು ದಿನ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನೀವು ನಿಮ್ಮ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ನೀವು ನಿಮ್ಮ ವ್ಯಾಸಂಗ ಪ್ರಮಾಣಪತ್ರವನ್ನು ವೆರಿಫಿಕೇಷನ್ ಕೂಡ ಮಾಡಿಸ್ಕೋಬೇಕಾಗಿರುತ್ತೆ. ದಿನಾಂಕ 8 ಮತ್ತು ದಿನಾಂಕ 9/9/2022 ಬೆಳಿಗ್ಗೆ 10:00 ಸಂಜೆ 4:00 ಕಾಲಾವಕಾಶ ಕಲ್ಪಿಸಿದ್ದಾರೆ. 10:00 ಸಂಜೆ 4:00 ಒಳಗೆ ಯಾರೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸಿಲ್ಲ ಅಂಥ ವಿದ್ಯಾರ್ಥಿಗಳು ಮತ್ತೆ ವೆರಿಫಿಕೇಷನ್ ಕೂಡ ಮಾಡಿಸ್ಬೋದಾಗಿರುತ್ತೆ. ನಂತರ ಎರಡನೇ ಅಪ್ಡೇಟಿಗೆ ಬರೋದಾದರೆ, ಆಲ್ರೆಡಿ ಆರ್ಡಿ ನಂಬರ್ ಎಡಿಟ್ ಆಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಲಿಂಕ್ ಇಂದು ಸಂಜೆ 7 ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. 9/9 ಲಿಂಕ್ ಆಕ್ಟಿವೇಟ್ ಆಗಿರುತ್ತೆ. ಯಾವೆಲ್ಲ ಅಭ್ಯರ್ಥಿಗಳು ಇನ್ನೂ ಕೂಡ ಮಾಡಿಲ್ಲ ಅವರು ಬೇಗ ಕಂಪ್ಲೀಟ್ ಮಾಡಿಕೊಂಡು ಆರ್ಡಿ ನಂಬರ್ ಸ್ಟೇಟಸನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಆರ್ಡಿ ನಂಬರ್ ಚೆಕ್ಔಟ್ ಮಾಡಿಲ್ಲ, ಬೇಗ ಚೆಕ್ಔಟ್ ಮಾಡ್ಕೊಳ್ಳಿ. ನಂತರ ಅದನ್ನು ವೆರಿಫೈ ಮಾಡಿಕೊಂಡು ನಿಮ್ಮ ಸಕ್ಸಸ್ ಆಗಿದೆಯಾ, ಆರ್ಡಿ ನಂಬರು ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಸಿ ಇ ಟಿ ಅಪ್ಡೇಟ್ಸ್ಗಳು ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.